ಶಿರಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ಕೆಂಚನ ಗುಡ್ಡಾಕೆ ತಾಂಡ ಗ್ರಾಮದ ನಿವಾಸಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಯನ್ನ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಎನ್ಆರ್ ಮಂಜುನಾಥ್ ಸ್ವಾಮಿಯವರಿಗೆ ಗ್ರಾಮಸ್ಥರಿಂದ ಮನವಿ ಸಲ್ಲಿಸಲಾಯಿತು. ತಾಂಡ ವಿಕಾಸ ಸಂತ್ಯ ಉಪಾಧ್ಯಕ್ಷರಾದ ಧನಸಿಂಗ್ ನಾಯಕ್ ಮಾತನಾಡಿ, ಕೆಂಚನಗುಡ್ಡ ದೇವಲಾಪುರದ ಗ್ರಾಮಗಳಿಗೆ ಗ್ರಾಮ ಲೆಕ್ಕಾಧಿಕಾರಿಯಾಗಿರುವ ಅನ್ನಪೂರ್ಣ ಇವರು ತಮ್ಮ ವ್ಯಾಪ್ತಿಗೆ ಬರುವ ಕೆಂಚನಗುಡ್ಡ ದೇವಲಾಪುರ ಕೆ ತಾಂಡ ಗ್ರಾಮಗಳಲ್ಲಿನ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ, ಅಂಗವಿಕಲ ವೇತನ ಫಲಾನುಭವಿಗಳಿಗೆ ದಾಖಲೆಗಳನ್ನು ಸರಿಯಾಗಿದ್ದರೂ ಮನೆ ಮನೆಗೆ ಹೋಗಿ ಖುದ್ದಾಗಿ ಪರಿಶೀಲನೆ ನಡೆಸದೆ ಗ್ರಾಮಗಳಲ್ಲಿನ ಪ್ರಭಾವಿ ವ್ಯಕ್ತಿಗಳ ಮಾತಿನಂತೆ ವೇತನಕ್ಕಾಗಿ ಸಲ್ಲಿಸಿದ ಅರ್ಜಿಯನ್ನು ರದ್ದು ಮಾಡಿರುತ್ತಾರೆ. ಒಂದು ಅರ್ಜಿಗೆ 2500 ರೂಪಾಯಿ ಕೊಟ್ಟರೆ ಮಾತ್ರ ಕೆಲಸವನ್ನು ಧಿಕ್ಕರಿಸದೆ ಮಾಡಿಕೊಡುತ್ತಾರೆ. ದುಡ್ಡು ಕೊಡದೇ ಇದ್ದಲ್ಲಿ ಅನಗತ್ಯ ಕಾರಣಗಳನ್ನು ನೀಡಿ ಅರ್ಜಿಗಳನ್ನು ತಿರಸ್ಕರಿಸುತ್ತಿದ್ದಾರೆ. ಸ್ಥಳೀಯವಾಗಿ ಕಾರ್ಯನಿರ್ವಹಿಸದೆ ನಗರದಲ್ಲಿರುವ ಚಾವಡಿಯಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮದ ಜನರು ವಂಶವೃಕ್ಷ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಾಸಸ್ಥಳ ಕಾರ್ಯಗಳಿಗೆ ಜನರು ಅಲಿಯುವಂತಾಗಿದೆ. ಅಲ್ಲದೆ ಕೆಲವೊಂದು ವ್ಯಕ್ತಿಗಳಿಂದ ದೂರವಾಣಿ ಮೂಲಕ ಬೆದರಿಕೆ ಹಾಕುತ್ತಿದ್ದು ಇವರಿಗೆ ಸರ್ಕಾರದ ಕೆಲಸಕ್ಕಿಂತ ಪ್ರಭಾವಿ ವ್ಯಕ್ತಿಗಳ ಕಾರ್ಯನಿರ್ವಹಿಸುತ್ತಿರುವ ಮೇಲ್ನೋಟಕ್ಕೆ ಸಂಶಯಾಸ್ಪದವಾಗಿ ಕಂಡುಬರುತ್ತಿದೆ. ಆದುದ್ದರಿಂದ ಜನರು ಸಮಸ್ಯೆಗಳಿಗೆ ಸ್ಪಂದಿಸದ ಅಧಿಕಾರಿಯನ್ನು ಬೇರೆ ಕಡೆ ವರ್ಗಾಯಿಸಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಕಟ್ಟೆಮನೆ ಸ್ವಾಮಿ ನಾಯಕ್, ಭೀಮ್ ನಾಯಕ್, ನೀಲಮ್ಮ, ಕೇತಾಂಡ ಮತ್ತು ಕೆಂಚನಗುಡ್ಡ ಗ್ರಾಮಸ್ಥರು ಹಾಜರಾಗಿದ್ದರು. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್ ನಾಯಕ್, ಭಾರತ್ ವೈಭವ ನ್ಯೂಸ್, ಶಿರಗುಪ್ಪ. ಸಮಾಧಾನವಾಗಿನೂ ಕೆಲಸಗಳಾಗ್ತಾವ. ಇವ ಈಗ ಅದನ್ನೇ ಮಾತಾಡ್ತಾರ. ಹಲೋ, ನಮಸ್ತಮ್ಮ. ಇಲ್ಲಿ ಕೆಂಚನಗುಡ್ಡ ತಾಂಡ ಇದೆಯಲ್ಲ, ನೀವು ಮೂರಾಕ್ ಇದೆಯಲ್ಲ, ಕೆಂಚನಗುಡ್ಡ ತಾಂಡದವರು, ಕೆಂಪನಗುಡ್ಡದವರು, ಜಯಲಾಪುರದವರು ಇಲ್ಲಿ ಇಲ್ಲಿ ಬಂದಿದ್ದಾರ. ಮುದರ ಸಂಬಳ ಇಲ್ಲಿವರೆಗೆ ನೀವು ಮೂರು ನಾಲ್ಕು ಸಾವಿರ ಅರ್ಜಿ ಕೊಟ್ಟಿರ್ತಕ್ಕೆ ಮಾಡಿಲ್ಲಂತೆ. ಇಲ್ಲಿ ನಾವು ತಹಶೀಲ್ದಾರ್ ಆಫೀಸ್ ಮುಂದೆ ನಿಂತ್ಕೊಂಡಿದ್ದೀವಿ. ಈಗ ಯಾಕೆ ಮಾಡಿಲ್ಲಮ್ಮ? ಅವ್ರದ್ದು ನೋಡ್ರಿ, ಅವ್ರ ಸಮಸ್ಯೆ ಹೆಂಗಿರ್ತಾವ ನೋಡ್ರಿ. ತಗೊಂಡು ಒಂದು ವಾರದಾಗ ಮಾಡಿಸ್ಕೊಡ್ಬೇಕಮ್ಮ ಅವ್ರಿಗೆ. ಇಲ್ಲಿ ತಹಶೀಲ್ದಾರ್ ಮಾತಾಡ್ತಾರೆ ನೋಡ್ರಿ. ಅವರು ಶ್ರೀಲಂಕೆ ಕೊಡ್ತಾರೆ, ಯಾರ್ದೋ ಮಾತು ಕೇಳ್ಕೊಂಡು ಕೆಲಸ ಮಾಡ್ತಾರೆ ಸರ್. ಅವ್ರು ಮಾಡೋದು ಚಾವಡಿಯಲ್ಲಿ ಕೆಲಸ, ಬಟ್ ಅಲ್ಲಿ ಅವ್ರಿಗೆ ಆದೇಶ ಕೊಟ್ಟಿರೋದು ಕೆಂಚಿಗುಡ್ಡ ಗ್ರಾಮ ಪಂಚಾಯತಿ. ಬರಲ್ಲ ಸರ್ ನಾವು ಕೆಲವು ಈಗ ಆ ಮೇಡಮ್ ಏನು ಸಸ್ಪೆಂಡ್ ಮಾಡ್ಬೇಕಾ ಅಥವಾ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಸ್ಬೇಕಂತ ನಿಮ್ಮ ಉದ್ದೇಶ? ಸಸ್ಪೆಂಡ್ ಮಾಡೋದಲ್ಲ ಸರ್, ಅವ್ರ ಕೆಲಸದಿಂದ ಮೊದಲು ಮನೆ ಕಳಿಸ್ಬೇಕು. ಬೇರೆ ಕಡೆ ಎಲ್ಲೂ ಕೆಲಸ ಮಾಡೋದು ಲಾಯಕ್ ಇಲ್ಲ ಅವ್ರು. ಫಸ್ಟ್ ಹೇಳ್ಬೇಕಂದ್ರೆ ಅವ್ರು ಕಾನೂನು ಪರವಾಗಿ ಕೆಲಸ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಯಾವ ಕೆಲಸಕ್ಕೆ ಯಾವ ರೀಸನ್ ಕೊಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ವಯಸ್ಸಾದವರಿಗೆ ವೃದ್ಧಾಪ್ಯ ಇದ್ದಂಗೆ ಅವ್ರಿಗೆ ಕಾಡ್ಸೋದು. ಸರ್ಕಾರನೇ ಹೇಳಿದೆ ಹಳ್ಳಿ ಕಡೆ ಹೋಗಿ ಕೆಲಸ ಮಾಡ್ಬೇಕಂತೇಳಿ. ಡಿ ಸಿ ಆರ್ ಅದೊಂದು ದೊಡ್ಡ ನಮಗೆ ನ್ಯೂಸ್ ಸರ್. ತಳವಾರುಗಳ ಮೇಲೆ ಕೂಡ ಕಂಪ್ಲೇಂಟ್ ಹೇಳ್ತಾರೆ ನಮಗೆ, ತಮ್ಮ ಹತ್ರ ಸಿದ್ಧ ಬರೋಣ ಅಂತಿದ್ವಿ ಸರ್. ಈತ ಬಡ ಕೂಲಿ ಓನರ್ ಕೂಡ ಎಲ್ಲಿದೆ ಕೊಡ್ತಾರೆ ಸರ್, ಅದನ್ನೇ ನಮ್ಗೆ ಬೇಜಾರಾಗುತ್ತೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.